ಸಿ ನಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಕರ್ನಾಟಕ ಮಾರ್ಕೆಟ್ ಇಸ್ ಎ ವೆರಿ ವೆರಿ ಬಿಗ್ ಮಾರ್ಕೆಟ್. ಸೊ ಅದು ಅಕ್ಕಪಕ್ಕ ರಾಜ್ಯದಲ್ಲಿ ಸಿನಿಮಾ ಮಾಡುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆ್ಯಂಡ್ ಎಸ್, ಇವತ್ತು ಅವರು 250-300 ಕೋಟಿ ಬಡ್ಜೆಟ್ ಸಿನಿಮಾಗಳು ಹಾಕ್ಕೊಂಡು ಮಾಡಿದಾಗ ಎಲ್ಲೋ ಒಂದು ಕಡೆ ನಾವು ಅಷ್ಟರ ಮಟ್ಟಕ್ಕೆ ನಾವು ಬಡ್ಜೆಟ್ನ ರೀಚ್ ಮಾಡೋಕ್ಕೆ ಆಗೋದಿಲ್ಲ, ಆ ಸಾಧ್ಯತೆಗಳು ತುಂಬ ಕಮ್ಮಿ. ಅದರ ಕೆಲವೇ ಕೆಲವು ಹೀರೋಗಳಿಗೆ ಮಾತ್ರ ಒಂದು ಆಪರ್ಚುನಿಟಿ ಇರೋದು. ಬಟ್ ಹಾಗಂದ ಕಾರಣಕ್ಕೆ ಕೇವಲ 500 ಕೋಟಿ ಬಡ್ಜೆಟ್ ಸಿನಿಮಾ ಚೆನ್ನಾಗಿ ಮಾಡುತ್ತೆ, 50 ಲಕ್ಷದ ಬಡ್ಜೆಟ್ ಸಿನಿಮಾ ಚೆನ್ನಾಗಿ ಮಾಡಲ್ಲ ಅಂತಲ್ಲ. ಸೊ ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿದ್ದರೆ ಖಂಡಿತವಾಗ್ಲೂ ಜನ ಒಪ್ಕೊಳ್ತಾರೆ. ಆಮೇಲೆ ಈವನ್ ನಮ್ಮ ಒಂದು ಪ್ರಯತ್ನ, ಕ್ರಿಯೇಟಿವಿಟಿ ಲೆವೆಲ್ಸು, ಇದನ್ನೆಲ್ಲ ನೋಡಿ 100% ಜನ ಒಪ್ಕೊಳ್ತಾರೆ. ಆ್ಯಂಡ್ ಒಪ್ಕೊಳ್ತಾ ಬಂದಿದ್ದಾರೆ ಕೂಡ. ಕೇವಲ ನೀವು ದುಡ್ಡು ಹಾಕಿ ಮಾತ್ರಕ್ಕೆ ಜನ ಬಂದು ಸಿನಿಮಾ ನೋಡ್ತಾರೆ ಅನ್ನೋದಲ್ಲ. ಸೊ ಕಂಟೆಂಟ್ ಶುಡ್ ಬಿ ದ ವಿನ್ನರ್ ನನ್ನ ಅಭಿಪ್ರಾಯದಲ್ಲಿ. ಸೊ ಆ ರೀತಿಯಾದಂಥ ಸಿನಿಮಾಗಳಿಗಾಗಲೇ ನಾವು ನೋಡ್ತಾ ಇದ್ದೀವಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ಜನ ಆ ರೀತಿಯಾದಂಥ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಜನನೂ ಕೂಡ ಬೆಂತಾಡ್ತಾ ಇದ್ದಾರೆ, ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ರೈಡರ್ ಚಿತ್ರ ಕೂಡ ಅದೇ ರೀತಿ ಒಂದು ವೆರಿ ವೆರಿ ಸ್ಟ್ರಾಂಗ್ ಕಂಟೆಂಟ್ ಓರಿಯೆಂಟೆಡ್ ಚಿತ್ರ ಅಂತ ಹೇಳ್ಬೋದು.